ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಬೇಸಿಕ್ ಕನ್ನಡ ವಿಷಯದ ಒಂದು ಅಧ್ಯಾಯದ ಬಗ್ಗೆ ಚರ್ಚಿಸಲು ತಮ್ಮ ಮುಂದೆ ಬಂದಿದ್ದೇನೆ. ಬಹಳ ಅದ್ಭುತವಾದ ಕಥೆಯನ್ನು ನಮ್ಮ ಪಠ್ಯಕ್ಕೆ ಇಡಲಾಗಿದೆ, ಅದೇ ಗೆಲುವು. ಮಿರ್ಜಿ ಅಣ್ಣಾರಾಯರು ಬರೆದಿರ್ತಕ್ಕಂಥ ಈ ಲೇಖನವಾಗಿದೆ. ಈ ಲೇಖನದ ಕುರಿತು ಚರ್ಚೆ ಮಾಡೋಕ್ಕಿಂತ ಮೊದಲು ಒಂದು ಅಲ್ಲಮ ಪ್ರಭುವರ ವಚನವನ್ನು ನೋಡೋಣ. ನಾನೆಂಬ ಅಹಂಕಾರ ತಲೆದೂರಿದಲ್ಲಿ ಅಟಮಟ ಕುಟಿಲ ಕುಹಕ ಎಂಬ ಬಿರುಗಾಳಿ ಹುಟ್ಟಿತು. ನಾನೆಂಬ ಅಹಂಕಾರ ತಲೆದೂರಿದಲ್ಲಿ ಅಟಮಟ ಕುಟಿಲ ಕುಹಕ ಎಂಬ ಬಿರುಗಾಳಿ ಹುಟ್ಟಿತು. ಆ ಬಿರುಗಾಳಿ ಹುಟ್ಟಲು ಒಡನೆ ಜ್ಞಾನ ಜ್ಯೋತಿ ಕೆಟ್ಟಿತು. ಆ ಬಿರುಗಾಳಿ ಹುಟ್ಟಲು ಒಡನೆ ಜ್ಞಾನ ಜ್ಯೋತಿ ಕೆಟ್ಟಿತು. ಜ್ಞಾನ ಜ್ಯೋತಿ ಕೆಡಲು ಒಡನೆ ನಾ ಬಲ್ಲೆ ಬಲ್ಲಿದರೆಂಬ ಅವರು ಹಿರಿಯರೆಲ್ಲರೂ ತಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಈ ಅಲ್ಲಮ್ಮ ಪ್ರಭುಗಳ ವಚನ ಏನು ಸಾದರ್ಶನ ನೀಡ್ತೈತೆ ಅಂತಂದ್ರೆ, ನಾನೆಂಬ ಅಹಂಕಾರ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಆ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಎಷ್ಟೇ ಶ್ರೀಮಂತನಾಗಿರಲಿ, ಯಾವುದೇ ಉನ್ನತ ಹುದ್ದೆಯಲ್ಲೇ ಇರಲಿ, ಅವನು ಯಾವುದೇ ಜ್ಞಾನಿನೇ ಆಗಿರಲಿ, ಅವನ ವ್ಯಕ್ತಿತ್ವ ಅವನ ಜೀವನ ಬಿರುಗಾಳಿಗೆ ಸಿಕ್ಕಿರ್ತಕ್ಕಂಥ ತರಗಲೆ ಅಂತ ಆಗಿಬಿಡ್ತದೆ. ತರಗಲೆ ಅಂತಂದ್ರೆ ಒಂದು ಒಣಗಿದ ಎಲೆಕ್ಕಿಂತ ಕೇವಲ ಆಗಿರ್ತಕ್ಕಂಥ ಒಂದು ವಸ್ತು. ಇವನಿಗೆ ಅಹಂಕಾರ ಅಂತಕ್ಕಂಥದ್ದು ಯಾವುದೋ ಒಂದು ವ್ಯಕ್ತಿಯಲ್ಲಿ ಬಂದ್ಬಿಟ್ರೆ ಅವನ ಜೀವನ ತರಗಲೆ ರೂಪದಲ್ಲಿ ಆಗ್ತದ ಅಂತೇಳಿ ಈ ವಚನ ನಿದರ್ಶನವಾಗಿರ್ತದೆ. ಪ್ರಸ್ತುತ ನಾವು ಓದುವ ಗೆಲುವು ಎಂಬ ಕಥೆ ಕೂಡ ಇದೇ ರೀತಿಯಾದದ್ದು, ಇದೇ ಉದಾಹರಣೆಯನ್ನು ಒಳಗೊಂಡಿರ್ತದೆ. ಅಲ್ಲಿ ಬರುವ ಪ್ರಮುಖ ಪಾತ್ರಗಳು ಕೂಡ ತನ್ನ ಗೆಲುವಿನ ಮತದಲ್ಲಿ ಗೆದ್ದು ಕೂಡ ಸೋತುವ ಹೀನಾಯ ಸ್ಥಿತಿ ಆ ಗದ್ಯದಲ್ಲಿ ತಿಳಿಬಹುದಾಗೈತಿ. ಈಗ ಈ ಗದ್ಯ ತುಂಬಾ ಲಾಂಗ್ ಇರೋದ್ರಿಂದ ಕವಿ ಪರಿಚಯ ಶಾರ್ಟ್ ಆಗಿ ಎರಡೇ ಲೈನ್ ಅಲ್ಲಿ ಪರಿಚಯ ಮಾಡ್ಕೊಟ್ಕೊಂಡು ಹೋಗ್ತೀನಿ. ಹೊಸಗನ್ನಡ ಪ್ರಮುಖ ಬರಹಗಾರರಲ್ಲಿ ಒಬ್ಬರಾದ ಮಿರ್ಜಿ ಅಣ್ಣಾರಾಯರು ಆಗಸ್ಟ್ 25, 1918 ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಿನ ಶಿಡ್ಬಾಳ್ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಮಿರ್ಜಿ ಅಣ್ಣಾರಾಯರು. ಇವ್ರನ್ನ ಕಾದಂಬರಿಕಾರರೆಂದೇ ಪ್ರಸಿದ್ಧಿ ಹೊಂದಿದರು. ಮಿರ್ಜಿ ಅಣ್ಣಾರಾಯರು ಹೆಚ್ಚಾಗಿ ಕೃತಿಗಳನ್ನು ಕೂಡ ರಚಿಸಿದ್ದಾರೆ, ಅದರಲ್ಲಿ ಕಾದಂಬರಿಕಾರರೆಂದೇ ಇವರು ಪ್ರಸಿದ್ಧಿಯನ್ನು ಹೊಂದಿದರು. ಇವರು ಅಶೋಕ ಚಕ್ರ, ಪ್ರತಿ ಸರ್ಕಾರ, ಎರಡು ಹೆಜ್ಜೆ, ನಿಸರ್ಗ ಎಂಬ ಅನೇಕ ಕಾದಂಬರಿಗಳು ಕೂಡ ರಚಿಸಿದ್ರು. ಅನೇಕ ಕಾದಂಬರಿ ಜೊತೆ ಕೃತಿಗಳನ್ನು ರಚಿಸಿದರು, ಜೀವನ ಚರಿತ್ರೆಗಳನ್ನ ರಚನೆ ಮಾಡಿದರು. ಆದರೆ ನಿಸರ್ಗ ಎಂಬ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಈ ಮಿರ್ಜಿ ಅಣ್ಣಾರಾಯರಿಗೆ ದೊರಕಿತ್ತು. ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆದರ್ಶ ಶಿಕ್ಷಕ ಎಂಬ ಬಿರುದು ಕೂಡ ಪಡೆದರು. ಇನ್ನು ನಾವು ಗೆಲುವು ಕಥೆಯ ಕುರಿತ ಚರ್ಚನೆ ಮಾಡೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಗೆಲುವನ್ನೇ ಬಯಸುವವರು, ಯಾರು ಕೂಡ ಸೋಲನ್ನು ಬಯಸುವುದಿಲ್ಲ. ಅದು ನಾವು ಓದುವ ಓದಿನಲ್ಲಾಗಲಿ, ನಾವು ಬದುಕಿನಲ್ಲಾಗಲಿ, ಬರೆಯುವ ಪರೀಕ್ಷೆಯಲ್ಲಾಗಲಿ, ಅದೇ ರೀತಿ ಕ್ರೀಡೆಯಲ್ಲಾಗಲಿ, ಎಲ್ಲೆಲ್ಲೂ ನಾವು ಗೆಲುವನ್ನೇ ಬಯಸ್ತೀವಿ ಹೊರತು ಯಾರು ಸೋಲನ್ನು ಬಯಸೋಲ್ಲ. ಗೆಲುವನ್ನು ಬಯಸ್ತೀವಿ, ಎಂಥ ಗೆಲುವನ್ನು ಬಯಸಬೇಕು, ನಿಜವಾದ ಗೆಲುವೆಂದರೇನು, ಈ ಕತೆ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಗೆಲುವು ಅಂತಕ್ಕಂಥ ಪಠ್ಯ ನಮಗೆ ನಿಜವಾದ ಗೆಲುವು ಅಂದರೆ ಯಾವುದು ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತದೆ. ನಿಜವಾದ ಗೆಲುವು ಅಂದರೆ ಎದುರಾಳಿಯನ್ನು ಸೋಲಿಸೋದು ಮಾತ್ರವಲ್ಲ. ನಿಜವಾದ ಗೆಲುವು ಅಂತಂದ್ರೆ ನಾವು ಎದುರಾಳಿ ಇರ್ತಾನೆ, ಎದುರಾಳಿಯನ್ನು ಸೋಲಿಸಿದ್ರೆ ನಮ್ಗೆ ನಿಜವಾದ ಗೆಲುವು ಬರ್ತಿತ್ತಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ, ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್, ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್, ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಸಮ್ ಒನ್. ಇದರಲ್ಲಿ ಎರಡು ಸೆಂಟೆನ್ಸ್ ಅಲ್ಲಿ ಎಷ್ಟು ಸೂಕ್ಷ್ಮ ಅರ್ಥ ಇದೆ ವ್ಯತ್ಯಾಸ ಮಾಡಿ. ಒಬ್ಬರನ್ನು ಸೋಲಿಸೋದು ಬಹಳ ಸುಲಭ, ಯಾವುದೋ ಒಂದು ವ್ಯಕ್ತಿನ ನಾನು ಸ್ಪರ್ಧೆಯಲ್ಲಿ ಸೋಲಿಸೋದು ಬಹಳ ಸುಲಭ, ಆದರೆ ಅದೇ ಸ್ಪರ್ಧೆಯಲ್ಲಿ ನಾ ಗೆಲ್ಲಬೇಕಾದ್ದು ತುಂಬಾ ಕಷ್ಟಕರವಾಗಿದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳಿ. ಉದಾಹರಣೆ, ನಾವೀಗ ಒಂದು ಓಟದ ಸ್ಪರ್ಧೆ ನಡೀತಾ ಇದೆ ಅಂತ ಅನ್ಕೊಳ್ಳೋಣ, ಒಂದು ಓಟದ ಸ್ಪರ್ಧೆ ನಡೀತಾ ಇದೆ. ಆ ಓಟದ ಸ್ಪರ್ಧೆಯಲ್ಲಿ ನಾನು ಗೆಲ್ಲಬೇಕಾದ್ರೆ ಉಳಿದವರೆಲ್ಲರಿಗಿಂತ ಚೆನ್ನಾಗಿ ಓಡಬೇಕು, ವೇಗವಾಗಿ ಓಡಬೇಕು, ಅಂದಾಗ ನಾ ಗೆಲುವು ಸಾಧಿಸೋಕೆ ಸಾಧ್ಯ. ಆದರೆ ನನ್ನ ಪಕ್ಕದಲ್ಲಿ ಇರೋವನ್ನ ಸೋಲಿಸೋದು ನಾನು ಓಡಬೇಕಾಗಿಲ್ಲ, ನಾನು ಚೆನ್ನಾಗಿ ಓಡಬೇಕಾಗಿಲ್ಲ. ಏನೋ ಅವನಿಗೆ ಏನೋ ಒಂದಿತ್ತು ಅಡತಡಣೆ ಮಾಡಿದ್ರೆ ಸಾಕು, ಏನೋ ಒಂದಿತ್ತು ಅವ್ನು ಓಡೋ ಅಡ್ ಕಾಲು ಹಾಕಿದ್ರೆ ಸಾಕು, ಅವ್ನು ಸೋತೆ ಬಿಡ್ತಾನೆ. ಇದು ನಿಜವಾದ ಗೆಲುವಲ್ಲ. ಆದರೆ ಎಲ್ಲರಿಗೂ ಓಡೋದಕ್ಕೆ ಹುರಿದುಂಬಿಸಿ, ನಾವು ನಿಜವಾದ ಗೆಲುವು ಯಾವ ರೀತಿ ಕಾಣಬೇಕು ಓಟದಲ್ಲಿ, ಎಲ್ಲರಿಗೂ ಓಡೋದಕ್ಕೆ ಒಂದು ಹುರಿದುಂಬಿಸಿ ಅವರೆಲ್ಲರೂ ಮೆಚ್ಚುವ ಹಾಗೆ ನಾವು ಓಡಿ ಗೆದ್ರೆ ಅದೇ ನಿಜವಾದ ಗೆಲುವು ಅಂತೇಳಿ ಹೇಳ್ತಾರೆ. ಈಗ ಡೈರೆಕ್ಟ್ ಪಠ್ಯಕ್ಕೆ ಬರೋಣ. ಗ್ರೀಕ್ ದೇಶದ ಅಲೆಕ್ಸಾಂಡರ್ ಇಡೀ ಜಗತ್ತನ್ನ ಗೆದ್ದು ವಿಶ್ವವಿಜಯಿತ, ಆದರೆ ಭಾರತಕ್ಕೂ ಕೂಡ ಬಂದ. ಭಾರತದಲ್ಲಿ ಕೂಡ ಒಂದು ಸಣ್ಣ ಪ್ರಾಂತ್ಯದ ರಾಜ್ಯನಾಗಿರ್ತಕ್ಕಂಥ ಹೋರಸ್ನ ವಿರುದ್ಧ ಕೂಡ ಆತ ಗೆದ್ದ. ವಿಶ್ವವನ್ನೇ ಗೆದ್ಕೊಂಡು ಬಂದ ಅಲೆಕ್ಸಾಂಡರ್, ವಿಶ್ವ ವಿಜೇತ ಆದ, ಅದರಲ್ಲಿಗೆ ಭಾರತಕ್ಕೂ ಕೂಡ ಬಂದ. ಭಾರತಕ್ಕೆ ಬಂದು ಭಾರತ ಒಂದು ಪ್ರಾಂತ್ಯವನ್ನು ಸಣ್ಣ ಪ್ರಾಂತ್ಯವನ್ನು ಆತಕ್ಕಂಥ ಪೋರಸ್ ಎಂಬ ಅರಸನ ಯುದ್ಧ ಮಾಡಿ ಅಲ್ಲಿ ಕೂಡ ವಿಜೇತನಾದ. ಆದರೆ ಆ ಗೆಲುವಿನ ನಂತರ ಅಲೆಕ್ಸಾಂಡರ್ನಿಗೆ ಅವನ ಮನಸ್ಸಿನಲ್ಲಿ ಉಂಟಾದ ತಳಮಳ ಮತ್ತು ಈ ಕಥೆಯಲ್ಲಿ ಚಿತ್ರಣವಾಗಿ ಮೂಡಿ ಬರ್ತದೆ.
ಅದೇ ರೀತಿ ಜಗತ್ತನ್ನೇ ಗೆದ್ದರೂ ಕೂಡ ಅಲೆಕ್ಸಾಂಡರ್ ಒಬ್ಬ ಸಾಮಾನ್ಯ ಜೈನ ಮುನಿಯ ಎದುರಿಗೆ ಸೋಲುವ ಪರಿಸ್ಥಿತಿ ಗದ್ಯದಲ್ಲಿ ನಾವು ಕಾಣಬಹುದಾಗಿದೆ. ಪಠ್ಯಕ್ಕೆ ಬರೋಣ. 2 ಗಂಟೆಗಳ ಹಿಂದೆ ನಾನೊಬ್ಬ ಮಹಾರಾಜ, 2 ಗಂಟೆಗಳಿಂದ ನಾನೊಬ್ಬ ಮಹಾರಾಜ, ಈಗ ಸೇವಕ, ಈಗ ನೀನು ವಿಜಯ, ಇನ್ನೊಂದು ಗಳಿಗೆಯಲ್ಲಿ ನಿನಗೇನು ಕಾದಿದ್ದು ಯಾರಿಗೆ ಗೊತ್ತು? ಲೇಖಕರು ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ ನೋಡಿ. 2 ಗಂಟೆಗಳಿಂದ ನಾನೊಬ್ಬ ಮಹಾರಾಜ, ಆದ್ರೆ ಈಗ ಸೇವಕ, ಈಗ ನೀನು ವಿಜಯ ಇರ್ಬೋದು, ಆದ್ರೆ ಇನ್ನೊಂದು ಗಳಿಗೆಯಲ್ಲಿ ನಿನಗೇನು ಕಾದಿದ್ದು ಯಾರಿಗೆ ಗೊತ್ತು? ಕಾಲಚಕ್ರ ಅಂತಕ್ಕಂಥದ್ದು ಒಂದೇ ರೀತಿಯಾಗಿರಲ್ಲ, ಯಾವ ರೀತಿ ಕೂಡ ಹೊರಟದ. ಇದು ಸ್ಥಾನ ಅನ್ನೋದು, ಅಧಿಕಾರ ಅನ್ನೋದು ನಿಶ್ಚಿತವಾದದ್ದಲ್ಲ, ಕ್ಷಣಿಕ, ನೀರ ಮೇಲಿನ ಗುಳ್ಳೆ ಇದ್ದಂತೆ ಯಾವಾಗ ಕೂಡ ಪರಿವರ್ತನೆ ಆಗ್ಬೋದು. ಈ ಮಾತುಗಳು ಗ್ರೀಕ್ ಚಕ್ರವರ್ತಿ ಅಲೆಕ್ಸಾಂಡರ್ನ ಹೃದಯ ಹೊಡೆತವನ್ನೇ ಇನ್ನಷ್ಟು ಧ್ವನಿಗೂಡುತ್ತವೆ. ಅಲೆಕ್ಸಾಂಡರ್ ನೋಡಿನೇ ಯುದ್ಧದಲ್ಲಿ ಸೋತ. ಈ ಮಾತನ್ನು ಯಾರು ಹೇಳಿದಂತ ಕೇಳ್ಬೋದಲ್ಲ, ನಾನೊಬ್ಬ ವಿಜಯ, ನಾನು ಮಹಾರಾಜ ಇದ್ದೆ, 2 ಗಂಟೆಗಳ ಹಿಂದೆ ನೀನು ಸೋತೆ, ಈಗ ನೀನು ವಿಜಯ ಇರ್ಬೋದು, ಇನ್ನೊಂದು ಗಳು ನೀನು ಏನು ಕಾದಿದೆ ಅಂತ ಯಾರು ಹೇಳಿದ್ರು? ಆ ಮಾತನ್ನು ಹೇಳ್ತಾರೆ ಯಾರು? ಅಲೆಕ್ಸಾಂಡರ್ನ ವಿರುದ್ಧ ಯುದ್ಧದಲ್ಲಿ ಸೋತು ಆತನ ಶರಿಯಾಳಾಗಿ ಆತನ ಎದುರಿಗೆ ನಿಂತ ಭಾರತ ಅರಸ ಪೋರಸನ ನುಡಿಗಳು. ಪೋರಸು ಈ ರೀತಿಯಾಗಿ ಹೇಳ್ತಾರೆ, ಹೇಳಿ, ಈ ನುಡಿಗಳು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ ಕಣ್ಣ ಮಂಜನೆ ಹರಿಸಿದವು, ಅವನನ್ನ ವಿಚಾರದತ್ತ ತೊಡಿದವು. ಇವಂಗೆ ಹೇಳಿರ್ತಕ್ಕಂತ ಒಂದೇ ಒಂದು ಮಾತು ಅಲೆಕ್ಸಾಂಡರ್ ಅಷ್ಟು ವಿಶ್ವ ವಿಜೇತ ಆಗಿ ಬಂದಿದ್ರು ಕೂಡ ಅವನನ್ನು ವಿಚಾರದಲ್ಲಿ ತೊಡುವಂತೆ ಮಾಡಿತು. ಭಾರತದ ಈ ಅಂಗೈ ಅಗಲ ನೆಲವನ್ನು ಆಳುತ್ತಿದ್ದ ಪೋರಸ್ ಎಂಬ ಅರಸ ನಸುವು ಅಂಜಿಕೆ ಇಲ್ಲದೆ ಹೇಳ್ತಾನೆ, ಏನ್ ಹೇಳ್ತಾನೆ ಗೊತ್ತಾ? ನನ್ನನ್ನು ರಾಜನಂತೆ ನೋಡಿಕೊಳ್ಳು. ಅವನಿಗೆ ಅಲೆಕ್ಸಾಂಡರ್ ವಿರುದ್ಧ ಸೋತಿದ್ದಾನೆ, ಸೋತು ಶರಿಯಾಳಾಗಿದ್ದಾನೆ, ಆದರೂ ಕೂಡ ಅವನಿಗೆ ನಸುವನ್ನು ಸ್ವಲ್ಪವೂ ಅಂಜಿಕೆ ಇಲ್ಲದೆ ಹೇಳ್ತಾನೆ, ನನ್ನನ್ನು ರಾಜನಂತೆ ನೋಡಿಕೊಳ್ಳು ಅಂತಕ್ಕಂತ ಹೇಳಿದ ಮಾತು ಅಲೆಕ್ಸಾಂಡರ್ನಿಗೆ ದಿಗ್ಭ್ರಮೆಯಾಗಿತ್ತು, ಅವನಿಗೆ ವಿಚಾರದಲ್ಲಿ ತೊಡಗುವಂತೆ ಮಾಡಿತ್ತು. ಅದೆಂತ ಗಂಭೀರ ಧ್ವನಿ, ಅದೆಂತ ನಿಲುವು, ಸ್ವಲ್ಪ ಗಿಡ್ಡನಿದ್ದರೇನಂತು. ಅವನ ಸ್ಥಿತಿ ಹೇಳ್ತಾನೆ, ಅವನು ಯಾವ ರೀತಿ ಅದಾನಂತ ಹೇಳ್ತಾನೆ. ಸ್ವಲ್ಪ ಗಿಡ್ಡನಿದ್ದರೇನಂತೆ, ಆತನ ಆತ್ಮಶ್ರೀ ಹಿಮಾಲಯ ಗೌರಿ ಶಂಕರ ಮಹಾಮೇರು ಇದ್ದಂತೆ. ಅವನು ನೋಡೋಕೆ ಸ್ವಲ್ಪ ಗಿಡ್ಡನ ಇರ್ಬೋದು, ಯಾರು ಪುರಸರ್ಸ, ನೋಡೋಕೆ ಸ್ವಲ್ಪ ಗಿಡ್ಡ ಇರ್ಬೋದು, ಆದ್ರೆ ಆತ್ಮವಿಶ್ವಾಸ, ಅವನ ಅಭಿಮಾನ, ಅವನ ಸ್ವಾಭಿಮಾನ, ಅವನ ದೇಶ ಅಭಿಮಾನ ಅಂತಕ್ಕಂಥದ್ದು ಹಿಮಾಲಯ ಗೌರಿಶಂಕರ ಹೇಳ್ತಾರೆ. ದೊಡ್ಡವರು ಏನ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತೆ. ಅವನ ಇದ್ರ ಮೇಲೆ ಅವನ ಸಾಧನೆಯನ್ನು ಅಳೆಯಕ್ಕಾಗಲ್ಲ, ಅವನು ಚಿಕ್ಕನಿದ್ರೂ ಅನೇಕ ಸಾಧನೆಗಳನ್ನು ಮಾಡಬಹುದು. ಜಗತ್ತನ್ನೇ ಗೆದ್ದನೆಂದು ಪ್ರತಿಯೊಂದು ಅಂಗೈಲಿದೆ ಎಂದು ಭಾವಿಸಿದೆ ಅಲೆಕ್ಸಾಂಡರ್ ಹೇಳ್ತಾನೆ. ಜಗತ್ತನ್ನೇ ಗೆದ್ಕೊಂಡು ಬಂದೆ, ಪೃಥ್ವಿ ನನ್ನ ಅಂಗೈಲಿದೆ ಎಂದು ಭಾವಿಸ್ಕೊಂಡೆ, ಇಲ್ಲಿಯೂ ಕೂಡ ಭಾರತಕ್ಕೆ ಬಂದೆ, ಇಲ್ಲಿಯೂ ಕೂಡ ವಿಜಯ ನನ್ನದೇ. ಆದರೆ ಜಗತ್ತಿನ ಕಣ್ಣಿಗೆಲ್ಲ ಪೋರಸ್ ನನ್ನ ಶ್ರೇಯಾಳು, ಜಗತ್ತಿನ ಕಣ್ಣಿಗೆಲ್ಲ ಪೋರಸ್ ಭಾರತದ ಪ್ರಾಂತ ಆಡ್ತಕ್ಕಂಥ ಪೋರಸ್ ಅರ್ಸ ನನ್ನ ಕೈಯ ಶ್ರೇಯಾಳು, ಆದರೆ ನನ್ನ ಆತ್ಮ ಪಕ್ಷಿ ಪೋರಸ್ನ ಪೌರುಷ ಪಂಜರದಲ್ಲಿ ಸಿಕ್ಕು ವಿಲಿವಿಲ್ಲ ಒದ್ದಾಡ್ತಿದೆ ಅಂತ ಹೇಳ್ತಾನೆ ಪೋರಸ್. ಅವನ ಆತ್ಮ ಪಕ್ಷಿ ವಿಲಿವಿಲ್ಲ ಒದ್ದಾಡ್ತಿದೆ. ಯಾವ ರೀತಿ ಒದ್ದಾಡ್ತಿದೆ ಅಂತಂದ್ರೆ, ಮಹರ್ಷಿ ವಾಲ್ಮೀಕಿ ಎದುರುಗಡೆ ಇರ್ತಕ್ಕಂಥ ಬೇಡನು ಕಂಸ ಪಕ್ಷಿಗೆ ಬಿಟ್ಟಿರ್ತಕ್ಕಂಥ ಬಾಣ ಕಂಸ ಪಕ್ಷಿ ಯಾವ ರೀತಿ ನೋವನ್ನು ಉಂಟು ಮಾಡ್ತದೆ, ಆ ಕಂಸ ಪಕ್ಷಿ ಯಾವ ರೀತಿ ವೇದನೆಯನ್ನು ವ್ಯಕ್ತಪಡಿಸ್ತದೋ ಅದಕ್ಕಿಂತ ಗಂಭೀರವಾಗಿದೆ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಲೇಖಕರು, ಆ ವಾಲ್ಮೀಕಿ ಆ ಬೇಡ ಬಿಟ್ಟಿರ್ತಕ್ಕಂಥ ಬಾಣವನ್ನು ನೋಡಿ ಕಂಸ ಪಕ್ಷಿಯ ವೇದನೆಯನ್ನು ನೋಡಿ ಇದರಿಂದ ರಾಮಾಯಣ ಮಹಾಕಾವ್ಯ ಸೃಷ್ಟಿಯಾಯಿತು. ಇನ್ನು ಪೋರಸ್ನ ಪೌರುಷ ಪಂಜರದಲ್ಲಿ ನನ್ನ ಆತ್ಮ ಪಕ್ಷಿ ಸಿಕ್ಕಿದೆಯಲ್ಲ, ಇನ್ಯಾವ ಮಹಾಕಾಶ ಸೃಷ್ಟಿ ಆಗ್ತದೋ ಅಂತೇಳಿ ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾ ಮುಂದೆ ಹೇಳ್ತಾರೆ. ಮುಂದಿನದೇನನ್ನೂ ಯೋಚಿಸದೆ ಸಾಗಿದ್ದಾನೆ ಅಲೆಕ್ಸಾಂಡರ್. ವಿಶ್ವ ವಿಜೇತ ಆಗಿದ್ದಾನೆ, ಭಾರತವನ್ನು ಕುಡಿಯ ಗೆದ್ದಿದ್ದಾನೆ. ಆದರೆ ಅವನಿಗೆ ನಾನು ಇದು ದೇಶದ ಕಡೆಯಲ್ಲಿ ಇರಬೇಕು, ಇನ್ನು ಮುಂದಿನ ದೇಶಕ್ಕೆ ಹೋಗಬೇಕು, ಇನ್ನು ಅನೇಕ ಪ್ರಾಂತ್ಯದಲ್ಲಿ ಹೇಳಬೇಕು, ಯಾವುದೂ ಯೋಚನೆ ಇಲ್ಲ. ಹಾಗೇ ಸಾಗ್ತಾ ಇದ್ದಾನೆ, ಹಾಗೇ ಸಾಗ್ತಾ ಸಾಗ್ತಾ ಪೂರ್ವ ದಿಕ್ಕಿನಲ್ಲಿ ಇನ್ನು ಸೂರ್ಯ ಕೂಡ ಉದಯಿಸಿಲ್ಲ, ಯಾರು ದಿನಮಣಿ ಕೂಡ ಇನ್ನು ಉದಯಿಸಿಲ್ಲ, 4 ಮಾರಿನ ಆಚೆ ನೆಲವು ಕೂಡ ಕಾಣ್ತಾ ಇಲ್ಲ, ಅಷ್ಟು ಮಂಜು. ಅವನು ನಡೀತಕ್ಕಂಥ ಸಂದರ್ಭದಲ್ಲಿ ಅವನು ಮುಂದೆ 4 ಮಾರು ನೋಡಿದ್ರೆ ಅವನಿಗೆ ನೆಲವು ಕೂಡ ಕಾಣ್ತಾ ಇಲ್ಲ, ಅಷ್ಟು ಮಂಜು ಇದ್ದರು. ಹಿಂದೆ ಹೊಳ್ ನೋಡ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ, ಸಮೀಪದಲ್ಲಿ ಇರ್ತಕ್ಕಂಥ ತನ್ನ ಅಪಾರ ಸೈನ್ಯ ಕೂಡ ಕಾಣ್ತಾ ಇಲ್ಲ. ಅಷ್ಟು ವಿಚಾರದಲ್ಲಿ ತೊಡಗಿ, ಅಷ್ಟು ಆ ಪೋರಸನ ಮಾತನ್ನು ಮನಸ್ಸಿನಲ್ಲಿ ಹಚ್ಕೊಂಡು ಅಷ್ಟು ವಿಚಾರವಂತನಾಗಿ ಮುಂದೆ ಬಂದ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಯಾವುದೇ ವಿಚಾರ ಇಲ್ಲ, ಅವನು ಆ ಥರ ಹೇಳಿದಲ್ಲ. ಯಾಕೆ ಕಾರಣ? ನಾ ಗೆದ್ದಿರ್ತಕ್ಕಂಥ ಗೆಲುವು ನಿಜವಾದ? ಯಾವ ರೀತಿ ಐತೆ ಅಂತೇಳಿ ವಿಚಾರದಲ್ಲಿ ತೊಡಗಿ ಹಂಗೆ ಮುಂದೆ ಬಂದ.
ಮಗ್ಗಲಲ್ಲಿ ಹರಿಯುತ್ತಿದ್ದ ಸಿಂಧೂ ನದಿ ಅಲೆಕ್ಸಾಂಡರ್ ಮೈಮನಗಳನ್ನು ಮುತ್ತುತ್ತಿತ್ತು, ಸುತ್ತುತ್ತಿತ್ತು, ಎಲ್ಲೆಲ್ಲಿಗೂ ಕೊಂಡೊಯ್ಯುತ್ತಿತ್ತು. ಅವನಿಗೆ ಯಾವುದೂ ಪ್ರಜ್ಞೆ ಇಲ್ಲ, ನಾನು ಎಲ್ಲಿಗೆ ಹೊಂಟಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಏನ್ ಕೆಲಸ ಮಾಡ್ತಾನೆ ಅನ್ನೋ ಅಷ್ಟು ಪ್ರಜ್ಞೆ ಇಲ್ಲ. ಅವನ ಸಿಂಧೂ ನದಿ ಹಂಗೆ ಅವನನ್ನ ಮುಂದೆ ಸಾಗಿಸ್ತಾ ಇತ್ತು. ಜಗಜ್ಜೈತನಾದ ಅಲೆಕ್ಸಾಂಡರ್ ಭಾರತದ ಈ ವಾತಾವರಣದಲ್ಲಿ ಪುರಸನ್ನ ಗೆದ್ದಿರ್ಬೋದು, ಜಗತ್ತನ್ನೇ ಗೆದ್ದುಕೊಂಡ್ ಬಂದಿರ್ತಕ್ಕಂತ ಅಲೆಕ್ಸಾಂಡರ್ನು ಭಾರತಕ್ಕೆ ಬಂದು ಭಾರತ ಈ ವಾತಾವರಣದಲ್ಲಿ ಪೋರಸ್ನ ಗೆದ್ದಿರ್ಬಹುದು ಎಂದು 2 ಗಂಟೆಗಳಿಂದ ಅಥವಾ 2 ದಿನಗಳ ಹಿಂದೆ ಪೋರಸ್ನ ಗೆದ್ದಿರ್ಬಹುದು. ಆದರೆ ಇಂದು ಪೋರಸ್ನ ಮುಂದೆ ಸೋತಿದ್ದಾನೆ, ಸೋತು ಹೇಳ್ತಾನೆ ಈ ಗೆಲುವು ಈ ಸೋಲು ಎರಡರಲ್ಲಿ ಯಾವುದು ಮಿಗಿಲು. ಅಂದು ಯುದ್ಧದಲ್ಲಿ ಪೋರಸ್ನ ಸೋಲಿಸಿದ, ಇಂದು ಆತ್ಮವಿಶ್ವಾಸ ಅಥವಾ ಆತ್ಮಶ್ರೀಯಲ್ಲಿ ಪೋರಸ್ನ ಇದ್ರೆ ಸೋತ. ಆ ಗೆಲುವು ಈ ಸೋಲು ಎರಡರಲ್ಲಿ ಯಾವುದು ಮಿಗಿಲು? ನಿಮ್ಗೆ ಹೇಳ್ತೀನಿ, ನಾವು ಗೆಲ್ತಕ್ಕಂಥದ್ದು ನಿಜವಾದ ಗೆಲ್ತು. ನಾವು ಯಾವುದೇ ಒಂದು ಪರೀಕ್ಷೆಯನ್ನು ಬರಲಿ, ಇದು ಬರ್ತೀವಿ, ನಾವು 85 ತಗೊಂದಿವಿ, 90 ತಗೊಂದಿವಿ, ಅದು ಇಂಪಾರ್ಟೆಂಟ್ ಅಲ್ಲ. ನೀ 35 ತಗೋ, ಯಾವ ರೀತಿ ಬರೋದು? ನೀ 35 ತಗೊಂದಿಯಾ? ನಿನ್ನ ಆತ್ಮಕ್ಕೆ ನಿನಗೆ ಗೊತ್ತಿರಬೇಕು. ನಾ ಯಾವ ರೀತಿ 85-90 ತಗೊಂದಿನಿ? ನಿನ್ನ ಆತ್ಮಕ್ಕೆ ನಿನಗೆ ಗೊತ್ತಿರ್ತೈತಲ್ವಾ? ನಾ ಕಾಪಿ ಮಾಡಿ ಬರ್ದಿದ್ರೆ ನಿಮಗೊಂದು ಭಯ ಅನ್ನೋದು ಇರ್ತದೆ. ಯಾರಿಗೂ ಗೊತ್ತಿಲ್ಲ ನಾನು ಕಾಪಿ ಮಾಡಿ, ನನ್ನ ಸೂಪರ್ವೈಸರ್ ನೋಡಿಲ್ಲ, ಸ್ಕ್ವಾಡ್ ಬಂದವರೇ ನೋಡಿಲ್ಲ, ಅದು ನಿನ್ನ ಆತ್ಮಕ್ಕೆ ನೀವು ಹೇಳಕ್ ಬರಲ್ಲ, ನಿನ್ನ ಆತ್ಮ ನಿನ್ನ ಹೊರಗೆ ಕೊರಗ್ತದ. ಆದ್ರೆ 35 ಸ್ವಂತ ಬರ್ದು ಬಂದವನ್ಗೆ ಏ ನಾನು ಎಲ್ಲಿ ಆದ್ರೂ ಇದು ಆಗ್ತೀನಿ ಎಲ್ಲಿ ಬಿಜ ಅವಂಗೆ ಧೈರ್ಯ ಅಂತಕ್ಕಂಥದ್ದು ಇರುತ್ತ. ಏಕಾಗಿಯಾಗಿ ಇನ್ನು ಮುಂದೆ ಸಾಗಿದ್ದ ಅಲೆಕ್ಸಾಂಡರ್ ಹಂಗೆ ಇವುಗಳನ್ನು ಯಾವ್ದು ಗೆಲುವು ಯಾವ್ದು ಸೋಲು, ಗೆಲುವು ಸೋಲು ಏನನ್ನೂ ತಿಳಿಯಲಾಯಿತು ಅವನಿಗೆ. ವಿಚಾರದಲ್ಲಿ ತೊಡಗಿ ದಿಗ್ಭ್ರಮೆಯನ್ನ ಆಗಿ ಹಾಗೆ ಏಕಾಂಗಿಯಾಗಿ ಮುಂದೆ ಸಾಗ್ತಾನೆ. ಜಗಜ್ಜೈತನ ಎದುರುಂಟೆ, ಜಗತ್ತನ್ನೇ ಗೆದ್ಕೊಂಡ್ ಬಂದಾನ ಅವನಿಗೆ ಎದುರ್ಯಾವರು ಉಂಟೆ. ನಡೆದ ಹಾಗೆ ನಡೆದ, ಅವನ ಜೊತೆಯಲ್ಲೇ ಸಿಂಧೂ ನದಿ ಕೂಡ ಪ್ರವೇಶಿಸುತ್ತಿತ್ತು, ಸಾಗರದಡಿಗೆ ಸಾಗುತ್ತಿತ್ತು. ಸಿಂಧೂ ನದಿ ಹಾಗೆ ಪ್ರವರ್ಶಿಸುತ್ತಿತ್ತು ಅಂದ್ರೆ ಹರಿತಾ ಇತ್ತು. ಅದಕ್ಕೆ ಒಂದು ಗುರಿ ಇತ್ತು ಸಿಂಧೂ ನದಿಗೆ, ನಾನು ಮುಂದೆ ಸಾಗರವನ್ನು ಸೇರ್ಬೇಕು ಅಂತಕ್ಕಂಥ ಗುರಿ ಇತ್ತು. ಆದ್ರೆ ಅಲೆಕ್ಸಾಂಡರ್ ನದಿ ದಂಡೆಯಲ್ಲೇ ನಡೀತಾ ಇದ್ದಾನೆ. ಆದ್ರೆ ಅವನಿಗೆ ಯಾವುದೇ ರೀತಿ ಒಂದು ಗುರಿ ಇರಲಿಲ್ಲ, ಅವನಿಗೆ ಇರ್ತಕ್ಕಂಥದ್ದು ಅದೇ ಒಂದೇ ವಿಚಾರ ಅಲೆಕ್ಸಾಂಡರ್ ಇದು ಪೋರಸ್ ಹೇಳ್ತಕ್ಕಂಥ ಒಂದೇ ಒಂದು ಮಾತು. ಮುಂದೆ ಹೇಳ್ತಾರೆ, ಪರರಾಷ್ಟ್ರ 2 ದಿನಗಳ ಹಿಂದೆ ಇಲ್ಲಿಯ ಜನಪ್ರಿಯ ಅರಸ ಪೋರಸನನ್ನು ಗೆದ್ದು ಬಂದಿದ್ದೆ. ಪರರಾಷ್ಟ್ರ ಅವನ್ ನೋಡ್ರೆ ಗ್ರೀಕ್, ಅಲೆಕ್ಸಾಂಡರ್ ಗ್ರೀಕ್ ದೇಶ ಭಾರತಕ್ಕೆ ಬಂದ, ಅವನಿಗೆ ಇದು ಪರರಾಷ್ಟ್ರ. 2 ದಿನಗಳ ಹಿಂದೆಯೇ ಈ ಭಾರತವನ್ನು ಗೆದ್ದಿದ್ದೇನೆ. ಭಾರತವನ್ನು ಗೆದ್ದ ಖುಷಿಯಲ್ಲಿ ಗ್ರೀಕ್ ಅಥವಾ ಅಲೆಕ್ಸಾಂಡರ್ ಸೈನಿಕರೆಲ್ಲರೂ ಗೆದ್ದ ಮಬ್ಬಿನಲ್ಲಿ ಮಲಗಿದ್ದಾರೆ. ಆದರೆ ಭಾರತೀಯ ಜನಪ್ರಿಯ ಅರಸನ್ನ ಸೋಲ್ಸಿ ಅನ್ನತಕ್ಕಂಥದ್ದು ಭಾರತೀಯ ಜನರಲ್ಲಿ ಇನ್ನೂ ಮನಸ್ಸಲ್ಲಿ ಕಥಾ ಕಥಾ ಕುದಿತಾ ಇದೆ. ಅದು ಯಾವುದರ ಅರಿವು ಅಲೆಕ್ಸಾಂಡರ್ನಿಗಿಲ್ಲ, ನಾನು 2 ದಿನಗಳ ಹಿಂದೆ ಪೋರಸ್ ಅರಸನ್ನ ಸೋಲಿಸಿದ್ದೇನೆ. ಆ ಜನಪ್ರಿಯ ಅರಸರ ಮನಸ್ಸು ಕದಾ ಕದಾ ಕುದಿತಾ ಇದೆ, ನನ್ನ ಸೈನಿಕರು ಇನ್ನೂ ಮಬ್ಬಿನಲ್ಲಿ ಮಲಗಿದ್ದಾರೆ, ಗೆದ್ದನೆ ಅಂತಕ್ಕಂಥ ಅಹಂಕಾರದಲ್ಲಿದ್ದಾರೆ. ಭಾರತೀಯ ಜನರು ಯಾವ ಸಮಯದಲ್ಲಿ ಸೇಟ್ ತೀರಿಸ್ಕೋತಾರಂತಕ್ಕಂಥದ್ದು ಅರಿವು ಕೂಡ ಇಲ್ಲ. ಅಷ್ಟು ವಿಚಾರದಲ್ಲಿ ತೊಡಗಿದ್ದಾನೆ. ಅರಿವು ಇದ್ದರೂ ಕೂಡ ಅವನಿಗೆ ಹೆದರಿಕೆ ಇಲ್ಲ, ಯಾಕಂದ್ರೆ ಅಷ್ಟು ಸೈನ್ಯವನ್ನೇ ಹೊಂದಿದ್ದಾನೆ. ಇದು ಕೂಡ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಹೇಳ್ತಾರೆ, ಬೆಳಗಿನಲ್ಲೇ ಎದ್ದು ಸ್ವಚ್ಛಂದವಾಗಿ ವಿವರಿಸುತ್ತಿದ್ದ ಸಿಂಧೂ ನದಿಯ ತೀರದ ಗುಂಟ ಸಾಗಿದ್ದ ಅಲೆಕ್ಸಾಂಡರ್. ಇಂಥ ಪರಿವರ್ತನೆ ಏತರಿಂದ? ಅದೇತರಿಂದ ಬೆಳಗ್ಗೆ ಎದ್ದು ಹಾಗೆ ಹೊರಟಿದ್ದಾನೆ. ಈ ತರ ಪರಿವರ್ತನೆ ಸೈನಿಕನ ಆದವನಿಗೆ ಯಾವ ರೀತಿ ಧೈರ್ಯ ಇರಬೇಕು, ಯಾವ ರೀತಿ ಇದು ಇರಬೇಕು, ಈ ರೀತಿ ವಿಚಾರದಲ್ಲಿ ತೊಡಗಲ್ಲ, ಒಂದೇ ಮಾತಿಗೆ ಇದು ಕೊಡಲ್ಲ. ಅವರು ತಮ್ಮ ಕಾರ್ಯದಲ್ಲೇ ಕಾರ್ಯನಿರತರಾಗಬೇಕು ಸೈನ್ಯಾಧಿಪತಿಗಳು. ಆದ್ರೆ ಇವ್ ನೋಡ್ರಿ ಈ ರೀತಿ ವಿಚಾರದಲ್ಲಿ ತೊಡಗಿದಲ್ಲ, ಇದು ಯಾವುದರಿಂದ ಏತರಿಂದ? ಇದು ಆ ಪೋರಸ್ ಹೇಳಿರ್ತಕ್ಕಂಥ ಮಾತಿನಿಂದ ಇವನು ಈ ರೀತಿ ಪರಿವರ್ತನೆ ಆತಂತ ಹೇಳ್ಬೋದು. ಏನೋ ಒಂದು ಅಸ್ಪಷ್ಟವಾದ ಧ್ವನಿ ಆ ಚಕ್ರವರ್ತಿಗೆ ಕಿವಿಗೆ ತಲುಪಿತು. ಏನೋ ಒಂದು ನದಿಯ ದಂಡದಲ್ಲಿ ಅಸ್ಪಷ್ಟ, ಅದು ಸರಿಯಾಗಿ ಅರ್ಥ ಆಗ್ತಿಲ್ಲ, ಅಸ್ಪಷ್ಟವಾದ ಧ್ವನಿ ಚಕ್ರವರ್ತಿಯ ಕಿವಿಗೆ ತಗಲಿತು. ನದಿಯ ತೀರದಡಿಯಿಂದ ಬರುವ ಆ ಪಲ್ಲವೇ ಅಲೆಕ್ಸಾಂಡರ್ ನೆಟ್ಟನೆ ನಿಂತು ಕಿವಿಗೊಟ್ಟು ಕೇಳಿದ. ಅಲೆಕ್ಸಾಂಡರ್ ಆ ಪಲ್ಲವಿಯನ್ನು ಸೂಕ್ಷ್ಮವಾಗಿ ಬರ್ತಾ ಇತ್ತು, ಸುಮಧುರವಾದ ಪಲ್ಲವಿ. ಅದನ್ನ ಸುಮ್ಮನೆ ಕೇಳ್ತಾನೆ ಏನೋ ಗುಣಗುಣನಾದ, ಏನೋ ಗುಣಗುಣ, ಅದು ಅರ್ಥ ಆಗ್ತಿಲ್ಲ, ಅದು ಭಾರತೀಯ ಭಾಷೆ, ಅರ್ಥ ಹೊಳೆಯೋದು. ಅವನಿಗೆ ಆ ಭಾಷೆ ಗೊತ್ತಿಲ್ಲ, ಅದು ಅರ್ಥ ಆಗ್ತಿಲ್ಲ, ಅರ್ಥ ಆಗದ ಭಾವ. ಆದರೂ ಏನೋ ಒಂದು ಪ್ರಸನ್ನತೆ, ಆದರೂ ಅದರಲ್ಲಿ ಏನೋ ವಿಶೇಷತೆ, ವಿಶೇಷತೆ ಅಲೆಕ್ಸಾಂಡರ್ ಇನ್ನೂ ಕೇಳಬೇಕೆಂಬ ಆಸೆ. ಅಷ್ಟು ಗುಣ ಸಮುದ್ರದವಾದ ಧ್ವನಿ ಅಂತಕ್ಕಂಥ ಒಂದು ಪಲ್ಲವಿ ಮೂಡಿ ಬರ್ತಾ ಇದೆ, ಅದನ್ನು ಕೇಳಬೇಕೆಂಬ ಆಸೆ ಅಷ್ಟರಲ್ಲೇ ಹೆಚ್ಚಾಗುತ್ತೆ. ಯಾವ ರೀತಿ ಮರುಕ್ಷಣದಲ್ಲಿ ಅಲೆಕ್ಸಾಂಡರ್ನಲ್ಲಿ ತನ್ನ ಯೋಧ ವೃತ್ತಿ ಜಾಗೃತವಾಗತ್ತೆ. ನಾನು ಈ ರೀತಿ ಇದು ಕೊಂಡ್ರೆ ಇದು ಯೋಧ ವೃತ್ತಿ ಅಲ್ಲ,
ಯೋಧನ ಕಾರ್ಯ ಅಲ್ಲ, ಇದು ಯಾವುದೋ ಒಂದು ನಾದ ಬಂತು ಅದಕ್ಕೆ ತಲ್ಲಿನಾಯಿ ಕುಂತ್ರೆ ಇದು ಯೋಧನ ಅಲ್ಲ ಅಂತಕ್ಕಂಥದ್ದು ತನ್ನ ಯೋಧ ವೃತ್ತಿ ಅಲೆಕ್ಸಾಂಡ್ರನಲ್ಲಿ ಮನವರಿಕೆ ಆಗ್ತದ. ಮನವರಿಕೆ ಆಗಿ ಭಾರತವನ್ನು ಪ್ರಾದಕಾಂತ ಮಾಡಲು ಬಂದವನು ವೀರನಾಗು ಮನಸ್ಸು ಅವನಿಗೆ ಬುದ್ಧಿ ಹೇಳ್ತದ. ಅಲೆಕ್ಸಾಂಡ್ರಿಗೆ ಅವನ ಮನಸ್ಸೇ ಅವನಿಗೆ ಬುದ್ಧಿ ಹೇಳ್ತದ. ಏನಂತ ಹೇಳ್ತದ, ಭಾರತವನ್ನು ಪಾದಕ್ರಾಂತ ಬಂದಲು ವೀರನಾಗು ನೀನು, ಭಾರತವನ್ನು ಕಾಲಿನಿಂದ ತುಳಿಯಲು ಬಂದಿರತಕ್ಕಂಥ ವೀರನ ನೀನು, ಅಂದ್ರೆ ಭಾರತವನ್ನ ಸೋಲಿಸಲು ಬಂದಿರತಕ್ಕಂಥ ವೀರ ನೀನು, ಆ ವೀರನಾಗು ನೀನು. ಈ ರೀತಿ ಯಾವುದೋ ನಾದಕ್ಕೆ ತಲ್ಲಿನ ಆಗಬೇಡ, ಇನ್ನೂ ಈ ಗಡಿಯಲ್ಲೇ ಇರುವೆಯಾ? ಈಗ ಬಂದು ಇಡೀ ಜಗತ್ತನ್ನು ಗೆದ್ಕೊಂಡ್ಬಂದು ಭಾರತದ ಒಂದು ಪ್ರಾಂತವನ್ನು ಕೂಡ ಗೆದ್ದೆ, ನೀವು ಇದೇ ಗಡಿಯಲ್ಲಿರುವೆಯಾ? ನೀನು ವಿಶ್ವ ವಿಜೇತ, ಅಂದ್ರೆ ವಿಶ್ವವನ್ನೇ ಗೆದ್ದು ಬಂದವು. ಈ ರೀತಿ ವಿಳಂಬ ಮಾಡಿದ್ದಾರೆ ಹೇಗೆ, ಈ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಹೇಗೆ, ಏನು ನಮ್ಮ ಬುದ್ಧಿಗೆ, ಅದೆಂತ ಕಾವಳ ಕವಿತಿತೋ ಏನೋ ಎಂದುಕೊಂಡ ಅಲೆಕ್ಸಾಂಡರ್. ಭಾರತವನ್ನು ಗೆದ್ಕೊಂಬಂದೆ, ಈ ರೀತಿ ಸಮಯ ವ್ಯರ್ಥ ಮಾಡ್ಕೊಂಡು ಕುಂತ್ರೆ ಹೇಗೆ, ಇನ್ನು ಇದೇ ಗಡಿಯಲ್ಲಿ ಇರ್ಬೇಕಾ, ಬೇರೆ ಪ್ರಾಂತ್ಯವನ್ನು ಗೆಲ್ಲಬೇಕಾ, ಇಲ್ಲ ಬೇರೆ ಪರರಾಷ್ಟ್ರಕ್ಕೆ ಹೋಗ್ಬೇಕಾ ಅಂತಕ್ಕಂಥದ್ದು ಅಲೆಕ್ಸಾಂಡರ್ನಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾ. ಕೂಡಲೇ ಸೈನ್ಯ ಯುದ್ಧದಲ್ಲಿ ಮರಳಬೇಕು, ವಿಚಾರ ಮಾಡ್ತಾನೆ, ನಾನು ಈ ರೀತಿ ತಲ್ಲಿನಾಯಿ ಕುಂತು ಈ ರೀತಿ ವಿಚಾರದಲ್ಲಿ ನಿಂತರೆ ನನ್ನ ಕಾರ್ಯ ಸಾಧನೆ ಆಗಲ್ಲ. ಏನ್ ಮಾಡ್ತಾನೆ, ಕೂಡಲಿನ ಸೈನ್ಯ ಇದ್ದಲ್ಲಿಗೆ ಹೋಗ್ಬೇಕು, ಕೂಡಲೇ ಸೈನ್ಯ ಇದ್ದಲ್ಲಿಗೆ ಹೋಗ್ಬೇಕು, ಪ್ರಸ್ಥಾನ ಬೇರಿ ಹೊಡೆಸಬೇಕು, ವಿಶ್ವದ ಆಕಾಶದಲ್ಲೆಲ್ಲ ವಿಶ್ವ ವಿಜಯನ ದುಂದುಬಿ ಮೊಳಗಲಿ ಎಂದು ವಿಚಾರಿಸಿದ. ವಿಶ್ವ ಆಕಾಶ ಮೂರು ಲೋಕಕ್ಕೆಲ್ಲಕ್ಕೂ ಭಾರತವನ್ನು ಕೂಡ ನಾನು ಗೆದ್ದೆ ಅಂತಕ್ಕಂಥ ಡಂಗರನ್ನು ಹೊರಿಸ್ಬೇಕು ಅಂತ ವಿಚಾರ ಯಾರಲ್ಲಿ ಮೂಡಿತು, ಅಲೆಕ್ಸಾಂಡರ್ ಮೂಡಿತು. ಮೂಡಿದ ಅದೇ ಕ್ಷಣದಲ್ಲಿ ಅಲೆಕ್ಸಾಂಡರ್ ಮೈ ನಡುಕದಿಂದ ಗದಗದ ನಡೆಯಿತು. ಎಲ್ಲ ವಿಚಾರದಲ್ಲಿ ತೊಡಗಿದ್ದ, ಮತ್ತೆ ಯಾವುದೋ ಒಂದು ಕಾರಣದಿಂದ ಹೊಳ್ಳೆ ಸೈನ್ಯಾಧಿಪತ್ಯ ಕಾರ್ಯರೂಪಕ್ಕೆ ಬಂದ. ಕಾರ್ಯರೂಪಕ್ಕೆ ಬಂದರೂ ಕೂಡ ಅವನ ಮನದಲ್ಲಿ ಯಾವುದೋ ಒಂದು ಹೆದರಿಕೆ ಭಾವ, ಹೃದಯಾಳದಿಂದ ಹೊರಹೊಮ್ಮಿ ಬರುವ ಆ ಹೆದರಿಕೆ ಬಣಗಳು ಅಂಗಾಂಗಗಳಲ್ಲಿ ಮೂಡಿ ನಿಲ್ಲುವಂತೆ ಮೈಯೆಲ್ಲ ಮುಳ್ಳಿದ್ದವು. ನೀವು ಉದಾಹರಣೆಗೆ ಯಾವುದೋ ಒಂದು ಅಪಾಯಕಾರಿ ಘಟನೆಯನ್ನು ನೋಡಿರ್ತೀರ, ಆ ಘಟನೆಯನ್ನು ನೋಡಿದಾಗ ಅವಾಗ ಬಿಡಿ, ಇವಾಗ ಯಾವಾಗ ಸುಮ್ಮನೆ ಕುಂತಿರ್ತೀರ, ಅವಾಗ ಏನೋ ಒಂದು ಮನವರಿಕೆ ಆಗತ್ತ, ಹಿಂಗ ಆ ಘಟನೆ ಕಣ್ಣೆದುರಿಗೆ ನಡೆದಿರ್ತದ, ಆ ಘಟನೆ ಒಮ್ಮೆ ಹಿಂಗ ನಿಮ್ ಕಣ್ಣು ಬಂದಾಗ ಅಂತ ಯಾವ ರೀತಿ ಆಗತ್ತ, ಮನಸ್ಸಿನಲ್ಲೆಲ್ಲ ಹೆದರಿಕೆ ಬಂದು ರೋಮಗಳು ನಿಂತಿದ್ದಾವಲ್ಲ, ಆ ರೀತಿ ಹೆದರಿಕೆ ಆಯ್ತು ಅವನಿಗೆ. ಅವನಿಗೆ ಬಾಹ್ಯ ಹೆದರಿಕೆ ಆಗಲಿಲ್ಲ, ಆತ್ಮ ಮನಸ್ಸಿನಲ್ಲಿಯೇ ಹೆದರಿಕೆ ಆಯ್ತು. ಅದೊಂದು ಕ್ಷಣ ಅಧೀರನಾದ, ಈ ಹೆದರಿಕೆ ಆಗಂತ್ರೆ ಧೀರನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಅಧೀರನಾದ, ಧೈರ್ಯವನ್ನೇ ಕಳೆದುಕೊಂಡ. ಧೈರ್ಯವನ್ನು ಕಳೆದುಕೊಂಡು ತಾನು ಏಕಾಏಕಿ ಈ ನಿರ್ಜನ ನದಿ ತೀರದಲ್ಲಿ ವಿವರಿಸುತ್ತಾ ಬಂದಿದ್ರ ಅರಿವಾಯ್ತು. ಅವಾಗ ಅವನಿಗೆ ಅರಿವಾಯ್ತು, ಈ ನದಿ ದಂಡೆಯಲ್ಲಿ ನಾ ವಿವರಿಸ್ತಾ ಬಂದೆಲ್ಲ ಏಕೆ ಬಂದೆ ಅಂತ ಅವನಿಗೆ ಅವಾಗ ಅದರ ಅರಿವಾಯಿತು. ಅಲ್ಲಿವರೆಗೂ ಅವನಿಗೆ ಏತಕ್ಕೆ ಬಂದೆ, ಏನು ವಿಚಾರ ಏನು ಎಂತ ಅರಿವೇ ಇರಲಿಲ್ಲ. ಇವಾಗ ಅವನಿಗೆ ನಾ ಏತಕ್ಕೆ ಬಂದೆ ಅಂತಕ್ಕಂಥದ್ದು ಅರಿವಾಯಿತು. ಶತ್ರು ಪ್ರದೇಶದಲ್ಲಿ ಸೈನ್ಯವನ್ನು ದೂರ ಬಿಟ್ಟು, ಶತ್ರು ದೇಶ ಸೈನ್ಯವನ್ನು ದೂರ ಬಿಟ್ಟು ಯಾರೂ ಕೂಡ ಅವನಿಗೆ ಸೇವಕರಿಲ್ಲ, ಮೈಗಾವಲರಿಲ್ಲ, ಕಾವಲರಿಲ್ಲ, ಇಷ್ಟು ದೂರ ಬಂದೆ. ಆದರೆ ಅದರ ಯಾವುದರ ಹದಿಕೆ ಇಲ್ಲ. ಮತ್ತೇನು, ಇಲ್ಲಿ ಇರ್ತಕ್ಕಂಥ ಭಾರತೀಯ ಪರಿಸರದಲ್ಲೇ ವಾತಾವರಣದಲ್ಲೇ ಪ್ರಕೃತಿನೇ ಅವನನ್ನು ಮಾಯವಾಗಿ ಕಾಡಲು ಮುಂದಾಯಿತು. ಯಾವ ರೀತಿ, ಸಿಂಧು ನದಿ ದಡದಲ್ಲಿ ನಡೀತಾ ಇದ್ದ, ಸಿಂಧು ನದಿ ದಡದಲ್ಲಿ ನೀರು ಒಂದು ಸುಳು ಅಂತ ಸದ್ದು ಮಾಡೋದು, ಕಲ್ಲು ಬಂಡೆಗಳ ಸದ್ದು, ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ವಿಕೃತ ಧ್ವನಿಗಳಿಂದ ಅವನನ್ನು ಮಾಯ ರೂಪದಲ್ಲಿ ಕಾಡಲು ತೊಡಗಿದವು. ಎಷ್ಟೇ ಆದರೂ ಯೋಧ ಅಲೆಕ್ಸಾಂಡರ್, ಎಷ್ಟೇ ಆದರೂ ಸೈನಿಕ ಅಥವಾ ಯೋಧ, ಅವನಿಗೆ ಇದು ಯಾವ ಥರ ಭಯವಿಲ್ಲ. ಏನ್ ಮಾಡ್ತಾನೆ, ಸ್ವಾಭಾವಿಕವಾಗಿ ಅವನ ಬಲಗೈ ಎಡದ ನಡುವಿನಲ್ಲಿ ನೇತಾಡುತ್ತಿದ್ದ ಕತ್ತಿ ಹತ್ತ ಧಾವಿಸಿದ. ಎಡಕ್ಕೆ ಹಾಕೊಂಡಿರ್ತಕ್ಕಂಥ ಕತ್ತಿ ಹತ್ತ ಅವನ ಕೈಯನ್ನು ಹೋಯ್ದ, ಬೆನ್ನ ಹಿಂದೆ ಇರ್ತಕ್ಕಂಥ ಎಡಗೈಯಿಂದ ಬರ್ಚಿಯನ್ನು ಮುಟ್ಟು ನೋಡಿಕೊಂಡು ಎಲ್ಲ ಆಯುಧಗಳು ಸಂರಕ್ಷಣೆಯಿಂದ ಇರುವುದರಿಂದ ಸ್ವಲ್ಪ ಏನೋ ಧೈರ್ಯ ಬಂತು ಹೇಳಿ, ನಿಜವಾದ ಯೋಧನಾದವನಿಗೆ, ನಿಜವಾದ ಸೈನಿಕನಾದವನಿಗೆ ಆಯುಧಗಳ ಅವಶ್ಯಕತೆ ಇಲ್ಲ, ಅವನು ಆಯುಧಗಳ ಅವಶ್ಯಕತೆ ಇಲ್ಲ. ಆದರೆ ಇವನಿಗೆ ಆಯುಧಗಳ ಮುಟ್ಟಿ ನೋಡಿದಾಗ ಸ್ವಲ್ಪ ಧೈರ್ಯ ಬಂದಿತ್ತು. ಮಾತು ಹೇಳ್ತಾನೆ ಅಲೆಕ್ಸಾಂಡರ್, ಪರದೇಶ ಸಿಂಹನಿಗೆ ಯಾವುದಾದರೇನು, ಸಿಂಹನಿಗೆ ಯಾವ ದೇಶ ಆದರೇನು, ಯಾವ ಕಾಡಾದರೇನು, ತನ್ನ ಬೇಟೆ ಆಡೋದೆ, ತನ್ನ ಕಾರ್ಯದಲ್ಲಿ ತೊಡಗೋದೆ ಎಂದು ಹೂಂಕರಿಸುತ್ತಾ ಎದೆ ಸೆಟದು ನಿಂತ. ಯಾರೋ ತನ್ನನ್ನೇ ನೋಡಿ ನಕ್ಕಂತೆ ಅಲೆಕ್ಸಾಂಡರ್ಗೆ ಭಾಸವಾಯಿತು. ಯಾರೋ ಕಲ್ಲು ಬಂಡೆಗಳ ಹತ್ತಿರ ಅಲೆಕ್ಸಾಂಡರ್ನ ನೋಡಿ ನಕ್ಕಂತೆ ಭಾಸವಾಯಿತು ಮುಖದ ವೀರಸ್ತ್ರೀ ಒಂದು ಕ್ಷಣ ಹೇಳಿತು. ಮತ್ತೆ ತನ್ನ ಸೈನಿಕ ವೃತ್ತಿಗೆ ತೊಡಗಿದ್ದ, ಅದೇ ಉತ್ಸಾಹದಲ್ಲಿದ್ದ. ಆದರೆ ಯಾರೋ ಅವನನ್ನು ನೋಡಿ ನಕ್ಕ ಕ್ಷಣ ಅವನಲ್ಲಿರ್ತಕ್ಕಂಥ ತೇಜಸ್ಸು ಅದೇ ಕ್ಷಣ ಅರೆ ಕ್ಷಣದಲ್ಲಿ ಇಳಿದು ಹೋಯಿತು. ಪೌರಸ್ನ ಮೂರ್ತಿ ಒಂದು ನಿಮಿಷ ಬಗೆಗಣ್ಣೆದುರು ಸುಳಿಯಿತು.
ರಕ್ಷಣೆ ಇಳಿತು. ಆ ನೋಡಿ ನಗಂತನ ಪೋರಸ್ನ ಮೂರ್ತಿಯೇ ಕಣ್ಣು ಮುಂದೆ ಬಂದಂತಾಯಿತು ಅವರಿಗೆ ಅಲೆಕ್ಸಾಂಡರ್ನಿಗೆ. ಮುಂದೆ ಹೇಳ್ತಾನೆ, ಹ್ಞೂ ಪರಾಜಿತ ಅಲೆಗ್ ಆ ಪೋರಸ್ನ ಮೂರ್ತಿ ಬಂದ ಆಯ್ತು, ಅವನು ನಾನು ಗೆದ್ದಿದ್ದೀನಿ, ಇನ್ನೂ ಅಹಂ ನೆಲೆ ಇದ್ದಾನೆ. ಅಹಂ ನೆಲೆ ಇರ್ತಕ್ಕಂಥ ಅಲೆಕ್ಸಾಂಡರ್ಗೆ ಮುಂದೆ ಹೇಳ್ತಾರೆ, ಮತ್ತೆ ಅದೇ ನಗು ಸದ್ದು ಸುತ್ತಲೂ ದಿಟ್ಟಿ ನೋಡಿದರೆ ಅಲೆಕ್ಸಾಂಡರ್ನ ಸಮೀಪ ಬಂಡೆ ಒಂದರಿಂದ ಮೆಲ್ಲನೆ ಕೆಳಗೆ ಇಳಿಯುತ್ತಾ ಒಂದು ವ್ಯಕ್ತಿ ಬಯಲಿಗೆ ಬರುತ್ತಿದ್ದ. ಅವನಂದ, ಏನೋ ಒಂದು ಕಲ್ಪನೆ ಬಂದಿರಬೇಕು, ಪೋರಸ್ನ ಮೂರ್ತಿ ಬಂದು ತಲಕಂದ್ರೆ ಏನೋ ಪೋರಸ್ ಇರ್ಕಂತ ತಿಳ್ಕೊಂಡು ಕುಂತಿದ್ದ. ಮತ್ತೆ ಅದೇ ಸದ್ದು ಅದೇ ನಗು ಅಂದ್ರೆ ಮತ್ತೆ ದಿಗ್ಭ್ರಮೆಗೊಂಡ ಅಲೆಕ್ಸಾಂಡರ್ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ. ಅವನು ನಕ್ಕ ನಕ್ಕೆ ಶಿ ಕಲ್ ಬಂಡೆಯಿಂದ ಇಳ್ಕೊಂತ ಬರ್ತಾ ಇದ್ದಾನೆ ವ್ಯಕ್ತಿ, ಕಲ್ ಬಂಡೆ ಬಂದು ಇಳ್ಕೊಂತ ಬರ್ತಾ ಇದ್ದಾನೆ, ಮೈ ಮೇಲೆ ಚೂರು ಬಟ್ಟೆ ಇಲ್ಲ, ಹುಟ್ಟು ಬಂದಂತೆಯೇ ಇದ್ದಾನೆ, ತುಂಬ ಗಡ್ಡವನ್ನು ಬಿಟ್ಟಿದ್ದಾನೆ, ಹುಟ್ಟು ಬಂದಂತೆ ಇದ್ದಾನೆ. ಲೇಖಕರು ಅವನ ಆ ವ್ಯಕ್ತಿ ಯಾವ ರೀತಿ ಇದ್ದ ಅಂತಕ್ಕಂಥದ್ದನ್ನ ವಿವರಣೆ ಕೊಡ್ತಾರೆ. ವಿವರಣೆ ಕೊಟ್ಟು ಮುಂದೆ ಹೇಳ್ತಾರೆ, ತನ್ನಲ್ಲಿಯೇ ತಾನು ಮಗ್ನದಂತೆ ಇದ್ದ, ಇಳಿದು ಬರುತ್ತಿದ್ದ ಸುತ್ತಲೂ ಪರಸಿಸುತ್ತಿದ್ದ ಸ್ವಚ್ಛ ಪ್ರಕಾಶದಲ್ಲಿ ಆ ಅಪರಿಚಿತ ವ್ಯಕ್ತಿಯ ನಗ್ನತೆ ಇನ್ನಿಷ್ಟಿತ್ತು. ಒಡೆದು ತೋರುವ ಈ ಅಲೆಕ್ಸಾಂಡರ್ನಿಗೆ, ಅಯ್ಯೋ ಕಾಡು ಜೀವ, ಇನ್ನೂ ದಿಗಂಬರ, ನಾಗರಿಕತೆಯನ್ನೇ ಅರಿಯದ ಪಾಮರ. ಆ ಬರ್ತಾ ಇದ್ದ ಅವನು ನೋಡಿ ಹೇಳ್ತಾನೆ, ಯಾರು ಅಲೆಕ್ಸಾಂಡರ್ ನಗ್ತಾ ಇದ್ದಾನೆ ಬರ್ತಾ ಇದ್ದಾನೆ, ಪಾಪ ಇನ್ನೂ ಕಾಡು ಜೀವಿ, ಕಾಡಿನಲ್ಲಿ ಇರ್ತಕ್ಕಂಥವನು, ನಾಗರಿಕತೆಯನ್ನೇ ಅರಿಯದವನು ಪಾಮರ ಅಂತ ಹೇಳ್ತಾನೆ. ನಾನೇನೋ ಬಟ್ಟೆ ಆಯುಧಗಳನ್ನ ಹಿಡ್ಕೊಂಡಿನಲ್ಲ, ನಾನು ನೋಡಿ ನಕ್ಕಿರ್ಬೇಕು, ಅನಾಗರಿಕ ವ್ಯಕ್ತಿ, ನಾಗರಿಕತೆನ ಅರಿ. ಅವನ ವಿಚಾರದಲ್ಲಿ ಬಟ್ಟೆ ಬರೆಗಳನ್ನ ಹಾಕೊಂಡಿದ್ದಷ್ಟೇ ನಾಗರಿಕರು, ಹಾ ಇವನು ಕಾಡು ಜೀವಿ ಪಾಮರ ಅಂತೇಳಿ ಹೇಳ್ತಾನೆ. ಒಂದರ್ಧ ಕ್ಷಣದಲ್ಲಿ ಹಲವಾರು ವಿಚಾರಗಳು ಸುಳಿದವು ಅಲೆಕ್ಸಾಂಡರ್ ಮನಸ್ಸಿನಲ್ಲಿ. ಅವ ಕಾಡು ಜೀವಿ ಅನಾಗರಿಕತ ಅಂದಲ್ಲ, ಒಂದು ಅರ್ಧ ಕ್ಷಣದಲ್ಲಿ ಹಲವಾರು ವಿಚಾರಗಳು ಯಾರಲ್ಲಿ ಅಲೆಕ್ಸಾಂಡರ್ನಲ್ಲಿ ಸುಳಿದವು. ಸುಳಿದು ಮುಂದೆ ಹೇಳ್ತಾನೆ, ಕೂಡಲೇ ಸೈನ್ಯಾಧಿಪತ್ಯ ಗಡಿಸುವುದರ ಅವ ಆ ವ್ಯಕ್ತಿ ನೋಡಿ ಸುಮ್ಮನೆ ಹೊರಟಿದ್ದ. ಈಗ ನಾರ್ಮಲ್ ಆಗಿ ಕರೆಯಕ್ ಬರಲ್ಲ, ಅವನು ಸೈನ್ಯಾಧಿಪತಿ ಆಗಿದ್ದ ಅಲೆಕ್ಸಾಂಡರ್, ಸೈನ್ಯಾಧಿಪತಿ ಆದ್ದರಿಂದ ಗಡಿಸು ದೊನೆಯಲ್ಲಿ ಏನಂತ ಹೇಳ್ತಾನೆ, ಅದ್ಯಾರು ಬಾಯಿಲಿ ಅಂತೇಳಿ ಆಜ್ಞಾಪನೆ ಮಾಡ್ತಾನೆ ಅಲೆಕ್ಸಾಂಡರ್ ಆ ವ್ಯಕ್ತಿಗೆ. ಆ ವ್ಯಕ್ತಿ ಯಾರು ಅಲ್ಲ, ಭಾರತದ ಜೈನ ಮುನಿ. ಆ ಜೈನ ಮುನಿಗೆ ಆಜ್ಞೆ ಮಾಡ್ತಾನೆ, ಅದ್ಯಾರು ಬಾಯಿಲಿ ಅಂತೇಳಿ ಆಜ್ಞೆ ಮಾಡ್ತಾನೆ. ಅದಕ್ಕೆ ಒಂದು ಕ್ಷಣ ಆ ವ್ಯಕ್ತಿ ನಿಂತು ನೋಡ್ತಾನೆ, ನಿಂತು ಹೊರಳು ನೋಡಿ ಮಂದಹಾಸವನ್ನು ಬೀರಿ ಮೆಲ್ಲನೆ ನಡೆಯುತ್ತಾ ಹೋಗ್ತಾನೆ. ನೀವು ಅದ್ಯಾರು ಬಾಯಿಲಿ ಅಂತೇಳಿ ಸೈನಿಕ ದೊನೆಯಲ್ಲಿ ಕರೆದ ಕರೆ ಅಂತ ಆ ವ್ಯಕ್ತಿ ನೋಡಿದ, ನಿಂತು ನೋಡಿದ, ಇನ್ನೂ ಒಂದು ಮಂದಹಾಸವನ್ನು ಬೀರಿ ತನ್ನ ಕಾರ್ಯ ಮತ್ತೆ ಮುಂದೆ ಹೋಗ್ತಾನೆ. ಅಲೆಕ್ಸಾಂಡರ್ನಿಗೆ ಎಲ್ಲದ ಕೋಪ ಕೇಳಿತು, ನಾ ಕರೆದೆ ಕರೆ ಅಂತ ನಿಂತ, ನಿಂತು ನೋಡಿ ಮಂದಹಾಸ ಏನೋ ನಕ್ಕ ನಕ್ಕೆ ಹಾಗೇ ಹೋದಲ್ಲ ಅಂತಕ್ಕಂಥದ್ದು ಮಂದಹಾಸಿನ ಕೆಟ್ಟು ಇದು ಇಡ್ತು. ಆ ಹೇಳ್ತಾನೆ ಮತ್ತೆ ಸಿಟ್ಟು ಬಂದು, ನಿಲ್ಲು, ಮುಂದೆ ಹೆಚ್ಚೆ ಹೆಜ್ಜೆ ಇಟ್ಟಿ ಆದರೆ ಅಲ್ಲೇ ಕಡಿದು ಚೆಲ್ಲುವೆನು ಎಂದು ಆಜ್ಞಾಪಿಸಿದ. ಯಾರು? 10,000 ಸೈನಿಕರ ನಾಯಕ. ಅಂದ್ರೆ 10,000 ಸೈನಿಕರ ನಾಯಕ ಅಂತಂದ್ರೆ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಏನ ಆಜ್ಞಾಪಿಸ್ತಾನೆ, ಮುಂದೆ ಒಂದೇ ಹೆಜ್ಜೆ ಇಟ್ಟಿ ಆದರೆ ಅಲ್ಲೇ ನಿನ್ನನ್ನು ಕಡಿದು ಚೆಲ್ಲುವೆನು, ನಿಲ್ಲು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದಕ್ಕೆ ಪ್ರತಿ ಉತ್ತರವಾಗಿ ಹೇಳ್ತಾನೆ ಯಾರು, ಜೈನ ಮುನಿ ಹೇಳ್ತಾನೆ, ನನ್ನನ್ನೇ ಎಂದು ಶಾಂತ ಗಂಭೀರ ಮುಖಭಾವದಲ್ಲಿ ನುಡಿದು ಅಲೆಕ್ಸಾಂಡರ್ನ ಕಡೆಗೆ ಹೊರಳಿ ನೋಡಿದ ಆ ಭಾರತೀಯ ಮುನಿ. ಅವನಿಗೆ ಎದಕ್ಕೆ ಹೆದರಿಕೆ ಇರ್ಬೇಕು ಹೇಳಿ? ಈ ಅಲೆಕ್ಸಾಂಡರ್ ಗೆದ್ಕೊಂಡ್ ಬಂದಿರತಕ್ಕಂಥದ್ದು ನಾಗರಿಕ ಸಮಾಜವನ್ನ, ಇವನು ಕಾಡಜೀವಿ, ಇವನಿಗೆ ಯಾವ್ದ್ರು ಹೆದರಿಕೆ ಇಲ್ಲ, ಯಾವ್ದ್ರು ಹಂಗಿಲ್ಲ. ಹೀಗಾಗಿ ಹೇಳ್ತಾನೆ, ಅವನೆಲ್ಲೋ ಹೆದರಿಕೆ ಚಿಹ್ನೆಗಳು ಕಂಡು ಬರಲಿಲ್ಲ. ಅವನ್ ನಿಂತ, ಲೇಖಕರು ಹೇಳ್ತಾರೆ ಅಲೆಕ್ಸಾಂಡರ್ ಇಲ್ಲ ನಿನ್ ಮುಂದೆ ಹಂಗೆ ಹೊಂಟೇನೆ ಕಡುದು ಚೆಲ್ತೀನಿ ಇಲ್ಲೇ ನಿಲ್ಲು ಅಂತ ಹೇಳ್ತಾನೆ. ಅದೇ ಕ್ಷಣ ನಿಂತು ಹೊರಳಿ ನೋಡ್ತಾನೆ. ಅಲೆಕ್ಸಾಂಡರ್ನಿಗೆ ಆ ಭಾರತ ಮುನಿಯಲ್ಲಿ ಯಾವುದೇ ರೀತಿಯ ಹೆದರಿಕೆ ಭಾವ ಕಂಡು ಬರಲಿಲ್ಲ. ಅಲೆಕ್ಸಾಂಡರ್ಗೆ ಮೈ ಜುಮ್ ಎಂದಿತ್ತು. ಒಂದು ಕ್ಷಣ ನಿಂತಲೇ ನಿಂತ್ಬಿಟ್ಟ, ಇನ್ನು ನಾನು ಇಷ್ಟು ದೊಡ್ಡ ಸೈನ್ಯಾಧಿಪತ್ಯ ಇದ್ದೀನಿ, ನನಗೆ ಒಬ್ಬ ಕಾಡು ಜೀವಿ ಹೆದರಲಿಲ್ಲ ಅಂತೇಳಿ ಅಲ್ಲೇ ನಿಂತಲೇ ನಿಂತ್ಬಿಟ್ಟ. ನಿಂತು ಮುಂದೆ ಹೇಳ್ತಾನೆ, ತಿರುಗಿ ನಿಂತ ಆ ವ್ಯಕ್ತಿ ಒಂದೇ ಕ್ಷಣ ಅಲೆಕ್ಸಾಂಡರ್ನ ದಿಟ್ಟಿಸಿತು. ಹೊಳ್ಳಿ ನಿಂತಿರ್ತಕ್ಕಂಥ ಆ ವ್ಯಕ್ತಿ ಒಂದು ಕ್ಷಣ ಆ ಅಲೆಕ್ಸಾಂಡರ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದ. ಆ ದೃಷ್ಟಿ ಶಕ್ತಿ ಎದುರಿಗೆ ಜಗಜ್ಜೈತನಿಗೆ ತಲೆ ಎತ್ತಿ ನಿಲ್ಲಲಾಗಲಿಲ್ಲ, ಅದನ್ನು ಎದುರಿಸಲು ಕೂಡ ಆಗ್ತಿಲ್ಲ. ಒಬ್ಬ ಸಾಮಾನ್ಯ ಮುನಿಯ ದೃಷ್ಟಿಯನ್ನು ಎದುರಿಸಲು ಆಗ್ತಿಲ್ಲ, ಅವನ ಮುಂದೆ ಎದುರಿಗೆ ತನ್ನ ಇದನ್ನು ಎತ್ತಿ ನಿಲ್ಲಕ್ಕಾಗ್ತಿಲ್ಲ, ತಲೆಯನ್ನೇ ಎತ್ತಿ ನಿಲ್ಲಕ್ಕಾಗ್ತಿಲ್ಲ. ಹೇಗೆ ತಾನಾಗೆ ಶಿರಬಾಗಿತ್ತು,
ಅಲೆಕ್ಸಾಂಡರ್ ಗೆ ಏನು ನಡೀತಾ ಇದೆ ಅನ್ನೋದೇ ಪ್ರಜ್ಞೆ ಇಲ್ಲ. ಆ ವ್ಯಕ್ತಿ ದಿಟ್ಟಿಸಿ ನೋಡಿದ ಕ್ಷಣನೇ ತಾನಾಗೆ ಶಿರಬಾಗಿತ್ತು, ಬಾಳೆಗೊನೆಯಂತೆ ಎರಡೂ ಹಾಗೆ ಕ್ಷಣ ಶಿಲಾಸ್ತಂಭದಂತೆ ಚಲಿಸದೆ ಚಕ್ರವರ್ತಿ ನಿಂತೇ ಬಿಟ್ಟ. ಎಷ್ಟು ಅಲಂಕಾರ ರೂಪದಲ್ಲಿ ಹೇಳ್ತಾರೆ ನೋಡಿ, ಅಲೆಕ್ಸಾಂಡರ್ನ ತಲೆ ಬಾಳೆಗೊನೆಯಂತೆ ನಿಂತಿತ್ತು. ಯಾವುದರಿಂದ? ಆ ಭಾರತ ಮುನಿಯ ದೃಷ್ಟಿಯಿಂದ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಹೇಳ್ತಾರೆ. ಸಾವಧಾನವಾಗಿ ನಡೆಯುತ್ತಾ ಆ ವ್ಯಕ್ತಿ ಯಾರು ಹಂಗೂ ಇಲ್ಲ, ಹೆದರಿಕೆಯೂ ಇಲ್ಲ, ನಿಜವಾದ ವಿಶ್ವ ವಿಜೇತ. ದಿಗ್ಭಯಗೊಂಡ ಆ ಅಲೆಕ್ಸಾಂಡರ್ ಬಾಯಿಂದನೇ ಬರ್ತದೆ ಸಾವಧಾನ. ಹಾಗೆ ಅವನು ನಿಂತು ನೋಡ್ಕೇಶ್ ಮುಂದೆ ಹೊಂಟ, ಅವನೇ ಹೇಳ್ತಾನೆ ನಿಜವಾದ ವಿಶ್ವ ವಿಜೇತ ಈತ. ಏತಕ್ಕೆ ಈತ ವಿಶ್ವ ವಿಜೇತ? ಏತಕ್ಕೆ ಈ ಭಾರತ ಮುನಿಗೆ ಅಲೆಕ್ಸಾಂಡರ್ ಸೋತ? ಈ ಭಾರತ ಮುನಿಯ ವ್ಯಕ್ತಿತ್ವ ಯಾರದು ಹೆದರಿಕೆ ಇಲ್ಲ, ಯಾರದು ಹಂಗಿಲ್ಲ, ಯಾವುದೇ ರೀತಿ ಅಧಿಕಾರ ಇಲ್ಲ, ನನ್ನ ಅಧಿಕಾರಿ ಹೋಗ್ತಕ್ಕಂಥದ್ದು ಮನೋಭಾವ ಆ ಜೈನ ಮುನಿಯ ವ್ಯಕ್ತಿತ್ವದಲ್ಲಿಲ್ಲ. ಇಂಥ ವ್ಯಕ್ತಿತ್ವಕ್ಕೆ ಈ ಅಲೆಕ್ಸಾಂಡರ್ ಸೋಲ್ಬೇಕಾಗ್ತದೆ ಎಂದು ತನ್ನಿಂದ ತಾನೇ ತುಟಿಗಳಿಂದ ಮತ್ತೊಂದು ಹೊರ ಬಂದಿತ್ತು. ಸೋಲಿನ ಸವಿವನ್ನು ಉಂಡು ಆ ಸೇನಾಧಿಪತಿಯತ್ತ ಮರಳಿದ್ದ, ಆದರೆ ಗೆಲುವಿನ ಆನಂದ ಅನುಭವಿಸುತ್ತಿದ್ದ ಅವನ ಹೃದಯ. ಮೊದಲಿಗೆ ಪೋರಸನ್ನು ಯುದ್ಧದಿಂದ ಗೆದ್ದರೂ ಕೂಡ ಅವನಿಗೆ ಗೆಲುವಿನ ಅನುಭವ ಇಲ್ಲ. ಇಲ್ಲಿ ಭಾರತದ ಜೈನ ಮುನಿಯ ಎದುರಿಗೆ ಸೋತರೂ ಕೂಡ ಗೆಲುವಿನ ಆನಂದ ಅಂತ ಯಾರು ಅಲೆಕ್ಸಾಂಡರ್ ಸಾವಿದ. ಪೋರಸ್ ಮತ್ತು ಅಲೆಕ್ಸಾಂಡರ್ ವ್ಯಕ್ತಿತ್ವ ಈ ಚಿತ್ರಣದಲ್ಲಿ ತುಂಬಾ ಪರಿಣಾಮಕಾರಿ ಮೂಡಿಬಂದಿದ್ದಲ್ಲದೆ ಯುದ್ಧದಲ್ಲಿ ಪೋರಸ್ ಅಲೆಕ್ಸಾಂಡರ್ನಿಂದ ಸೋತರೂ ಸೋಲಿನ ಭಾವವಿಲ್ಲ. ಪೋರಸನಿಗೆ ಯುದ್ಧದಲ್ಲಿ ಅಲೆಕ್ಸಾಂಡರ್ ವಿರುದ್ಧ ಸೋತರೂ ಕೂಡ ಸೋಲಿನ ಭಾವವಿಲ್ಲ. ಬದಲಿಗೆ ಅಭಿಮಾನ, ಸ್ವಾಭಿಮಾನ, ದೇಶಾಭಿಮಾನಗಳು ಅಳೆಯದೆ ಗೆಲುವಿನ ಭಾವವಿದೆ. ಅವನೇ ಅಲ್ಲಿ ದೇಶಾಭಿಮಾನ ಇತ್ತು, ಸ್ವಾಭಿಮಾನ ಇತ್ತು, ಅಭಿಮಾನ ಅಂತಕ್ಕಂಥದ್ದಿತ್ತು, ಅವನಿಗೆ ಸೋಲಿನ ಭಾವ ಕಂಡು ಬರಲಿಲ್ಲ ಪೋರಸನಿಗೆ. ಇನ್ನು ಅಲೆಕ್ಸಾಂಡರ್ ಪೋರಸನನ್ನು ಸೋಲಿಸಿ ತಾನು ಗೆದ್ದರೂ ಕೂಡ ಆತನಿಗೆ ಗೆಲುವಿನ ಭಾವವಿಲ್ಲ. ಏಕೆಂದರೆ ಪೋರಸನ ಅಭಿಮಾನ, ಸ್ವಾಭಿಮಾನ, ದೇಶಾಭಿಮಾನಗಳನ್ನು ಕಂಡು ಸೋಲಿನ ಭಾವವಿದೆ. ಆದರೆ ವೀರನಿಗೆ ಈ ಅಭಿಮಾನ, ಸ್ವಾಭಿಮಾನ, ದೇಶಾಭಿಮಾನಗಳೇ ನಿಜವಾದ ವೀರತ್ವದ ಲಕ್ಷಣ ಎಂಬ ಸತ್ಯದ ಪೋರಸ್ನಿಂದ ತಿಳಿದು ಒಂದು ತಾನು ಕೂಡ ಒಪ್ಪಿಕೊಂಡ. ಏನು, ಒಬ್ಬ ವೀರನಾದವನಿಗೆ, ಒಬ್ಬ ಸೈನ್ಯಾಧಿಪತ್ಯನಾದವನಿಗೆ ಅಭಿಮಾನ, ಸ್ವಾಭಿಮಾನ, ದೇಶಾಭಿಮಾನ ಅಂತಕ್ಕಂಥದ್ದು ಮುಖ್ಯ, ಅದೇ ಒಬ್ಬ ವೀರತ್ವನ ಲಕ್ಷಣ ಅಂತಕ್ಕಂಥದ್ದು ಪೋರಸ್ನಿಂದ ಅಲೆಕ್ಸಾಂಡರ್ ತಿಳಿದು ಅವನಿಗೆ ಕೂಡ ಅದಕ್ಕೆ ಒಪ್ಪಿಕೊಂಡ. ಅದೇ ರೀತಿ ಅಲೆಕ್ಸಾಂಡರ್ನ ಗೆಲುವಿನ ಭಾವಕ್ಕೆ ಕಾರಣವಾಯಿತು. ಅದನ್ನು ಒಪ್ಕೊಂಡ, ಅವನ ಸೈನ್ಯದಿಂದ ಗೆದ್ದಾಗ ಅವನ ಗೆಲುವಿನ ಭಾವ ಬರಲಿಲ್ಲ, ಅವನ ಅಭಿಮಾನ ಸ್ವಾಭಿಮಾನ ಒಪ್ಕೊಂಡಾಗ ಅವನಿಗೆ ಗೆಲುವಿನ ಭಾವ ಬಂತು. ಇದೇ ನಿಜವಾದ ಅಭಿಮಾನ ಸ್ವಾಭಿಮಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೇಳಿ ಮುಂದೆ, ಯುದ್ಧದಲ್ಲಿ ನಿರ್ಣಯ ಆಗುವ ಸೋಲು ಗೆಲುವುಗಳು ಮುಖ್ಯವಲ್ಲ ಎಂಬುದನ್ನು ಅತ್ಯಂತ ಧ್ವನಿವತ್ತ ಸ್ವಾರಸ್ಯಪೂರ್ಣವಾಗಿ ಈ ಗೆಲುವು ಲೇಖನ ತಿಳಿಸ್ತದೆ. ಹೇಗಂತಂದ್ರೆ, ನಾಗಚಂದ್ರ ಚರಿತ್ರ ಪುರಾಣ ನೋಡ್ತೀವಿ. ರಾಮಚರಿತ್ರ ಪುರಾಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ. ಅಪಹರಿಸ್ಕೊಂಡು ಹೋದಾಗ ಸೀತೆಯನ್ನು ಮರಳಿ ರಾಮ ಲಕ್ಷ್ಮಣಿಗೆ ಒಪ್ಪಿಸ್ಬೇಕಂತಾನೆ. ಆದ್ರೆ ಯಾವ ರೀತಿ ಒಪ್ಪಿಸೋಕೆ ಇಷ್ಟಪಡ್ತಾನೆ ಅವನು, ರಾಮ ಲಕ್ಷ್ಮಣನ ಯುದ್ಧದಲ್ಲಿ ಸೋಲಿಸ್ತೀನಿ. ಯಾವ ರೀತಿ ಸೋಲಿಸ್ತಂದ್ರೆ, ನನ್ನ ಕಡೆಯವರು ಮತ್ತು ರಾಮ ಲಕ್ಷ್ಮಣ ಕಡೆಯವರು ಮೆಚ್ಚುವಂತೆ ಯುದ್ಧವಾಡಿ ಸೋಲಿಸ್ತೀನಿ. ಇಬ್ಬರು ಮೆಚ್ಚಿಕೊಳ್ಬೇಕು. ನಾನು ಮಾಡಿರ್ತಕ್ಕಂಥ ಯುದ್ಧ ಕುಟಿಲಗಳಿಂದ ಕೂಡಿರಬಾರ್ದು, ನಾನೆಂಬ ಅಹಂಭಾವನೆಯಿಂದ ಕೂಡಿರಬಾರ್ದು. ಆ ಯುದ್ಧವನ್ನು ಮೆಚ್ಕೋಬೇಕು. ಆ ರೀತಿ ಯುದ್ಧವಾಡಿ ರಾಮ ಲಕ್ಷ್ಮಣ ಸೋಲಿಸಿ ಆಮೇಲೆ ಸೀತೆಯನ್ನು ಒಪ್ಪಿಸ್ತಾನೆ ಅಂತಕ್ಕಂಥ ಯಾವ ರೀತಿ ಮಾತು ಹೇಳಿದ್ರು ನೋಡು, ಇದು ಕೂಡ ಗೆಲುವು ಅಂತಕ್ಕಂಥದ್ದು ಒಳ್ಳೆಯ ರೀತಿಯಿಂದ ಇರಬೇಕು. ನಿಜವಾದ ಗೆಲುವಾಗಿರಬೇಕು. ನಿಜವಾದ ಗೆಲುವು ಅಂತಂದ್ರೆ ಏನಂತಕ್ಕಂಥದ್ದು, ಈ ಗೆಲುವು ಗಜ್ಜ ತಿಳಿಸ್ಕೊಡ್ಬೇಕು ಅಷ್ಟೇ ಏನಂತ.